ಕನಸಿಂದ ಬ್ರೇಕ್ ಮಾಡಬೇಕಾಗಿತ್ತು. ಸುಮಾರು ಟೈಮ್ ತಗೊಂಡು ಈ ಸಿನಿಮಾನ ಒಪ್ಕೊಂಡೆ. ಅಂಡ್ ನನ್ನನ್ನು ನಂಬಿದಂತಹ ಅಭಿಷೇಕ್ ಶೆಟ್ಟಿ ನನ್ನ ಡೈರೆಕ್ಟರ್ ಅಂಡ್ ನಾಗೇಶ್ ಸರ್ ಅವರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ನನ್ನ ಕೈಯಲ್ಲಿ ಈ ತರ ಮಾಸ್ ಪಾತ್ರ ಮಾಡಿಸ್ಬೋದು ಅಂತ ಅಂದ್ರೆ ಯಾರು ಸಾಧಾರಣವಾಗಿ ನಂಬಲ್ಲ. ಬಟ್ ನನಗೆ ತುಂಬ ಆಸೆ ಇತ್ತು ಮಾಸ್ ರೀತಿಯಲ್ಲಿ ರೀಚ್ ಆಗಬೇಕು ಅಂತ. ಅದು ಈ ಸಿನಿಮಾ ಮುಖಾಂತರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಂಡ್ ಯಾ ಅವರಿಬ್ಬರಿಗೂ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ಗೆ. ಅಂಡ್ ನನ್ನ ಹೀರೋಯಿನ್ ಅದಿತಿ, ಇಟ್ ವಾಸ್ ರಿಯಲಿ ಲವ್ಲಿ ವರ್ಕಿಂಗ್ ವಿತ್ ಹರ್, ತುಂಬ ಖುಷಿಯಾಯಿತು. ಅಂಡ್ ಔಟ್ ದ ಸ್ಕ್ರೀನ್ ಸ್ಪೇಸ್ ಮಾಡಿ ನಾನು ಕೂಡ ಚೆನ್ನಾಗಿ ಕಾಣೋ ಥರ ಆಗಿದ್ದೀನಿ. ಸೊ ಅದ್ಭುತವಾದ ನಟಿಯವರು. ಅಂಡ್ ಓವರ್ ಆಲ್ ಜರ್ನಿ ಕೂಡ ಇದು, ನನ್ನ ಕಾಲೇಜಲ್ಲಿ ಯೂಶಲಿ ಪರ್ಸನಲ್ ಲೈಫಲ್ಲಿ ಯಾವ ಥರ ಬದುಕಬೇಕು ಅಂದ್ಕೊಂಡಿದ್ದೀನಿ ಕಾಲೇಜ್ ಲೈಫಲ್ಲಿ, ಅದನ್ನು ಈ ಪಾತ್ರದ ಮುಖಾಂತರ ಬದುಕಿದ್ದೀನಿ. ಯಾಕಂದ್ರೆ ಅದೊಂದು ವರ ಕಲಾವಿದರಿಗೆ, ನಾವೇನೋ ಅನ್ಕೊಂಡಿರ್ತೀವಿ ಏನೋ ಆಗಿರುತ್ತೆ, ಯಾವ್ದೋ ಟೈಮಲ್ಲಿ ಏನೋ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅದು ಆಗಿರಲ್ಲ. ಒಬ್ಬ ಆಕ್ಟರ್ ಆಗಿರೋದಕ್ಕೆ ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ. ಬಿಕಾಸ್ ಈ ತರ ಕಾಣಿಸ್ಕೋಬೇಕು ಕಾಲೇಜಲ್ಲಿ, ಕಾಲೇಜಲ್ಲಿ ಒಂದು ಯಾ ಎಲ್ಲರೂ ಕಾಲೇಜ್ ಹೋಗಿರ್ತಾರೆ ಅವ್ರಿಗೆಲ್ಲ ಒಂದು ಹವಾ ಮೇಂಟೈನ್ ಮಾಡಬೇಕು, ಒಂದು ಫುಲ್ ಒಂದು ಗತ್ತಲ್ಲಿರ್ಬೇಕು, ಏ ಅವ್ನು ಕೊಡೋಣಮ್ಮ ನಾನು ಇವ್ನು ಕೊಡೋಣಮ್ಮ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಇದು ಇಮೇಜ್ ಇದು. ಆ್ಯಂಡ್ ನನ್ನ ಪಾತ್ರದ ಹೆಸರು ಕೇಳಿದ ತಕ್ಷಣ ನನಗೆ ತುಂಬ ತುಂಬಾನೇ ಭಯ ಆಯಿತು. ಗಜ ಹೆಸರು ತಕ್ಕನಂಗೆ ನಾನು ಇದೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಆ ಸಿನಿಮಾ ನೋಡಿದ್ಮೇಲೆ ಆ ಪಾತ್ರ ನನಗೆ ಹೇಳಿ ಮಾಡಿಸ್ದಂಗಿದೆ ಅಂತ ನನ್ನ ಡೈರೆಕ್ಟರ್ ಹೇಳ್ತಿರ್ತಾರೆ. ಸೊ ನೀವು ನೋಡಿ ನಿಮ್ಮ ಒಪಿನಿಯನ್ ಕೊಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನೀವು ಎಲ್ಲರೂ ಒಪಿನಿಯನ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ ಹೇಗಿದೆ ಟ್ರೈಲರು ಅಂತ. ಆ್ಯಂಡ್ ಸರ್ ಇದು ಪ್ರೀತಿ ಫ್ರೆಂಡ್ಶಿಪ್ ಕಾಲೇಜ್ ಗಲಾಟೆ ಸೀನಿಯರ್ಸ್ ಜೂನಿಯರ್ಸು ಗಜಾನ್ ಒಬ್ಬ ಹುಡುಗ, ಅವ್ನು ಎದುರಾಗ ನೋಡ್ರೆ ಏನೇನು ಆಗುತ್ತೆ ಅಂತ. ಅವನಿಗೆ ಅವನ ಫ್ರೆಂಡ್ಸ್ ಅಂದ್ರೆ ಎಷ್ಟು ಇಂಪಾರ್ಟೆಂಟು, ಮತ್ತು ಅವನ ಹುಡುಗಿ ಅದಿತಿ ಮಾಡಿರುವಂತಹ ಪಾತ್ರ ಸಾಹಿತ್ಯ, ಅವನ ಫ್ರೆಂಡ್ಸ್ ಹೆಚ್ಚು ಅವನ ಲವರ್ ಹೆಚ್ಚು, ಈ ಥರ ಹೋಗುತ್ತೆ. ಆ್ಯಂಡ್ ತುಂಬ ಎಮೋಷನ್ ಎಲ್ಲ ಹೋಗುತ್ತೆ, ತುಂಬ ಅಷ್ಟೇ ನಗಿಸುತ್ತೆ. ಆ್ಯಂಡ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕಾಲೇಜ್ ಅಂದರೆ ಹಿಂಗೆ ಇರಬೇಕಪ್ಪ, ಈ ಥರ ನನಗೂ ಫ್ರೆಂಡ್ಸ್ ಇರಬೇಕು, ಈ ಥರ ನನಗೂ ಹುಡುಗಿ ಇರಬೇಕು ಅಂತ ಅನ್ಸುತ್ತೆ. ಆ ರೀತಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.